ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಅಂಗನವಾಡಿ ನೌಕರರ ಮೂರನೇ ಜಿಲ್ಲಾ ಸಮ್ಮೇಳನವನ್ನ ಚಾಮರಾಜನಗರದ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಕಾರ್ಯದರ್ಶಿ HS ಸುನಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಅಂಗನವಾಡಿ ಕಾರ್ಯಕರ್ತರು ಮಕ್ಕಳ ಪೋಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅಂಗನವಾಡಿ ಕೇಂದ್ರಗಳಲ್ಲಿ LKG ಹಾಗೂ UKG ಕೇಂದ್ರಗಳನ್ನಾಗಿ ಪರಿವರ್ತಿಸಿ ಮಕ್ಕಳ ಭವಿಷ್ಯ ರೂಪಿಸಲು ಸರ್ಕಾರ ಕೈಜೋಡಿಸಬೇಕು. ಪ್ರಾಥಮಿಕವಾಗಿ ಶಿಶುಪಾಲನಾ ಕೇಂದ್ರಗಳನ್ನಾಗಿ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಅಂಗನವಾಡಿ ನೌಕರರನ್ನ ಖಾಯಂ ಮಾಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಇಂತಹ ಸಮ್ಮೇಳನಗಳಲ್ಲಿ ಚರ್ಚಿಸಲಾಗುತ್ತದೆ ಎಂದು ಜಿಲ್ಲಾಧ್ಯಕ್ಷೆ ಸುಜಾತ ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜ್ಯ ಅಂಗನವಾಡಿ ನೌಕರರ ಅವರ ಚಾಮರಾಜನಗರ ಜಿಲ್ಲಾ ಸಮಿತಿಯಿಂದ ಈ ಒಂದು ಚಾಮರಾಜನಗರ ವಾಲ್ಮೀಕಿ ಭವನದಲ್ಲಿ ಪ್ರತಿನಿಧಿಗಳ ಅಧಿವೇಶನವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮದು ಮೂರನೇ ಜಿಲ್ಲಾ ಸಮ್ಮೇಳನ. ನಮ್ಮ 3 ವರ್ಷಕ್ಕೊಮ್ಮೆ ತಾಲೂಕು ಮತ್ತು ಜಿಲ್ಲೆ, ರಾಜ್ಯ, ಅಖಿಲ ಭಾರತ ಮಟ್ಟದಲ್ಲಿ ನಾವು ಸಮ್ಮೇಳನ ಮಾಡ್ತಾಯಿದ್ದೀವಿ. ನಮ್ಮ ಬೇಡಿಕೆಗಳು 3 ವರ್ಷದಲ್ಲಿ ನಮ್ಮ ಬೇಡಿಕೆಗಳನ್ನು ನಾವು ಏನು ಇಟ್ಕೊಂಡಿದ್ದೀವಿ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಯಾವ ಈಡೇರಿಸಿದೆ ನಿರಂತರ ಹೋರಾಟದಿಂದ, ಮತ್ತು ನಾವು ಏನನ್ನು ಪಡಿಬೇಕು ಅನ್ನೋ ಉದ್ದೇಶಗಳನ್ನು ಇಟ್ಕೊಂಡು ನಾವು ಈ ಒಂದು ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮೊದಲನೇ ಉದ್ದೇಶ ಏನೆಂದು 2015ನೇ ಸಾಲಿನಲ್ಲಿ ಖಾಸಗೀಕರಣವಾಗಿತ್ತು. ಅಂಗನವಾಡಿ ಕೇಂದ್ರಗಳನ್ನು ಖಾಸಗೀಕರಣವನ್ನು ಮಾಡಿತ್ತು. ನಿರಂತರ ಹೋರಾಟಗಳಿಂದ ಈ ಖಾಸಗೀಕರಣವನ್ನು ವಾಪಸ್ ಮಾಡಿದ್ದಾರೆ. ಮತ್ತು ನಮಗೆ ಗೌರವಧನ ಹೆಚ್ಚಳ ಮಾಡಬೇಕು ಅಂತ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಾವು ಮರೀ ಅಂಗನವಾಡಿ ನೌಕರರು ನಮ್ಮದೇ ಆದ ಬೇಡಿಕೆಗಳನ್ನ ಈಡೇರಿಸ್ಕೋದಕ್ಕೆ ನಾವು ಈ ಒಂದು ಸಮ್ಮೇಳನ ಮತ್ತು ಹೋರಾಟ ಎಲ್ಲ ಸ್ವಂತ ಕಟ್ಟಡಗಳಾಗಬೇಕು, ಮತ್ತು ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಮನೆ ಆಗಬೇಕು, ಅವ್ರಿಗೆ ಏನೆಲ್ಲ ತರಕಾರಿ ಬೆಲೆ ಏರ್ತಾ ಗಗನಕ್ಕೇರ್ತಾ ಇದೆ, ಮೊಟ್ಟೆ ಬೆಲೆ ಗಗನಕ್ಕೇರ್ತಾ ಇದೆ, ಅಂಗನವಾಡಿ ಕಾರ್ಯಕರ್ತೆಯರು ಕೊಡುವಂಥ ಮೊಟ್ಟೆ ಬಿಲ್ಲನ್ನು ಬರೀ ಕೇವಲ ಒಂದು ಮೊಟ್ಟೆಗೆ 4 ರೂಪಾಯಿ ಕೊಡ್ತಾ ಇದ್ದಾರೆ, ಕಾರ್ಯಕರ್ತೆಯರು 6 ರೂಪಾಯಿ ಹಾಕಿ ದರದಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಮೊಟ್ಟೆ ದರಗಳಲ್ಲಿ ಹೆಚ್ಚಳ ಆಗಬೇಕು. ಮತ್ತು ಏನು ಮಕ್ಕಳಿಗೆ ಗರ್ಭಿಣಿ ಬಾಣಂತಿ 6ರಿಂದ 3 ವರ್ಷ ಮಕ್ಕಳು 3ರಿಂದ 6 ವರ್ಷ ಮಕ್ಕಳಿಗೆ ಸೌಲಭ್ಯವನ್ನು ಒಳ್ಳೆ ರೀತಿಯಲ್ಲಿ ಸಿಗಬೇಕು ಅಂತ ಒತ್ತಾಯ ಸಮ್ಮೇಳನ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ನಾನು ಚಾಮರಾಜನಗರ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರ ಜಿಲ್ಲಾ ಅಧ್ಯಕ್ಷ ಸುಜಾತ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ, ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.